ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈಗ ಸಂಜೆಗೆ ಬಿರಿಯಾನಿ ಮಾಡ್ತಾ ಇದ್ದೇನೆ, ಚಿಕನ್ ಬಿರಿಯಾನಿ. ಇಲ್ಲಿ ಒಂದು ಸ್ಪೂನ್ ಅಷ್ಟು ಘೀ ಹಾಕಿದ್ದೇನೆ ನಾನು. ಚಿಕನ್ ಬಿರಿಯಾನಿದು ರೆಸಿಪಿ ಹಾಕಿದ್ದೇನೆ, ಇದು ಹೀಗೇನೆ ಮೇಲಿಂದ ಮೇಲೆ ತೋರಿಸೋದಷ್ಟೇ. ಇಲ್ಲಿ ನಾನು ಇದು ಕೊತ್ತಂಬರಿ ಸೊಪ್ಪು, ಪುದೀನ, ಕಾಯಿಮೆಣಸು, ಟೊಮೆಟೊ, ಮತ್ತು ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಕರಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಇಲ್ಲಿ ರುಬ್ಬಿ ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕಿದ್ದೇನೆ. ರುಬ್ಬಿ ಮಸಾಲ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾನು ಎಣ್ಣೆ ಬಿಸಿ ಆಯಿತು, ಎಣ್ಣೆ ಮತ್ತು ತುಪ್ಪ ಎರಡು ಹಾಕಿದ್ದೇನೆ. ಇಲ್ಲಿ ಚಕ್ಕೆ ಮತ್ತು ಗರಂ ಮಸಾಲ ಒಂದು ಪ್ಯಾಕೆಟ್ ಎಲ್ಲ, ಅದರಲ್ಲಿ ಏನೆಲ್ಲ ಉಂಟು ಅದನ್ನೆಲ್ಲ ಒಂದು ಇದು ತೊಗೊಂಡಿದ್ದೇನೆ ಒಂದು ಪ್ಯಾಕೆಟ್. ಇದನ್ನು ಇದಕ್ಕೆ ಹಾಕ್ತೇನೆ. ನಾನೊಂದು ಅರ್ಧ ಕೆ ಜಿ ಚಿಕನ್ ಇದು ಮಾಡ್ತಾ ಇರೋದು ಈಗ ಬಿರಿಯಾನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಆಗಲಿ. ನೋಡಿ ವರ್ಷಿಗೆ ಕೋಪ ಬಂದಿದೆ ನೋಡಿ, ಈಗ ತೋರಿಸ್ತೇನೆ. ನೋಡಿ ವರ್ಷ, ನೋಡಿ ಕೋಪ ಮಾಡ್ಕೊಂಡಿದ್ದಲ್ಲ, ಈಗ ಚಾಕ್ಲೇಟ್ ತಿಂತಾ ಇದ್ದಾನೆ ನೋಡಿ. ಈಗ ಸ್ವಲ್ಪ ಆಗ ತಿಂದದಲ್ಲ, ಮತ್ತೆ ಆಗಿ ತಿಂದದ ಈಗ ಇಡಂತೆ. ಇದು ಹಸಿಯಾಗಿ ನಾನು ರುಬ್ಬಿದ್ದು, ಫ್ರೈ ಮಾಡಲಿಲ್ಲ. ಈಗ ಆಯಿಲ್ಗೆ ಹಾಕಿ ಫ್ರೈ ಮಾಡ್ತೇನೆ. ಈಗ ಈರುಳ್ಳಿ ಫ್ರೈ ಆಗಿದೆ, ಇದನ್ನು ಹಾಕ್ತೇನೆ. ಇದು ಇದೀಗ ಕಲರ್ ಚೇಂಜ್ ಆಗುವವರೆಗೂ ಆಯಿಲಲ್ಲಿ ಫ್ರೈ ಆಗಬೇಕು. ಒಂದು ಕಾಲು ಸ್ಪೂನಷ್ಟು ಅರಶಿನ ಹಾಕ್ತೇನೆ. ಈಗ ಇದಕ್ಕೆ ಟೊಮೆಟೊ ಹಾಕ್ತೇನೆ, ಒಂದು ಟೊಮೆಟೊ ಇದು ದೊಡ್ಡದು, ಚಿಕ್ಕದಾದರೆ ಎರಡು ತಗೊಳ್ಬೇಕು. ಮಸಾಲ ಚೆನ್ನಾಗಿ ಫ್ರೈ ಆಯಿತು. ಈಗ ಇದಕ್ಕೆ ಚಿಕನ್ ಹಾಕ್ತಾ ಇದ್ದೇನೆ. ಇದೀಗ ಸ್ವಲ್ಪ ಬೇಯಲಿ. ಈಗ ಚಿಕನ್ ಸ್ವಲ್ಪ ಬೆಂದಿದೆ, ಇದಕ್ಕೆ ಈಗ ರೈಸ್ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಸೋನಾ ಮಸೂರಿ ರೈಸ್ ಹಾಕಿರೋದು, ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಬಿಸಿಲಿಗೆ ಲಿಡ್ ಕ್ಲೋಸ್ ಮಾಡಬೇಕು. ಇದನ್ನು ಚಿಕನ್ ಬಿರಿಯಾನಿಗಿಂತ ಚಿಕನ್ ಪಲಾವ್ ಅಂತ ಹೇಳ್ಬೋದು. ಚಿಕನ್ ಸಿಂಪಲಾಗಿ ಈಸಿಯಾಗಿ ಮಾಡ್ಬೋದಲ್ಲ, ಹಾಗಾಗಿ ಚಿಕನ್ ಪಲಾವ್ ಅಂತ ಹೇಳ್ಬೋದು ಇದನ್ನು. ಇದೀಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು, ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಹಾಕಿಸ್ತೇನೆ ನಾನು. ಮೀನು ಕೂಡ ಬಂತು ಸಂಜೆದ್ದು, ನಿಮಗೆ ಹಾರ್ನ್ ಕೇಳಿತಾ? ಅದು ನಮ್ಮದು ಸಂಜೆದ್ದು ಮೀನು. ಬಿರಿಯಾನಿ ರೆಡಿ ಆಗಿದೆ, ಹಸಿವು ಕೂಡ ಜೋರಲ್ಲಿ ಆಗ್ತಾ ಉಂಟು. ಈಗ ಊಟ ಮಾಡೋದು, ಬನ್ನಿ ಎಲ್ಲರೂ ಊಟ ಮಾಡುವ. ತಗೋ ವರ್ಷ, ಹೇಗಿದೆ? ಟೇಸ್ಟಿಯಾಗಿ ಬಂದಿದೆ. ನಿಮ್ಗೆ ಇಷ್ಟ ಆಯ್ತಾ? ಸೂಪರ್. ಹಾಯ್ ಫ್ರೆಂಡ್ಸ್, ನಿನ್ನೆ ನೈಟ್ ಬಿರಿಯಾನಿ ತಿಂದು ಮತ್ತೆ ಮಲಗಿದ್ದು, ಬ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ. ಈಗ ಬೆಳಗ್ಗೆ ನಾನೀಗ ಚಾ ಮತ್ತು ಕಾಫಿ ಏನು ಕುಡಿತಾ ಇಲ್ಲ, ರಾಗಿ ಮಾಡುದು ಬೆಳಗ್ಗೆ ದಿನಾಲು. ಈಗ ನಾನು ಯಾವ ರೀತಿ ರಾಗಿ ಮಾಡ್ತೇನೆ ಅಂತ ಹೇಳಿ ತೋರಿಸ್ತೇನೆ. ಇಲ್ಲಿ ಮಂಗಳೂರಲ್ಲಿ ತುಂಬಾ ಶೆಕೆ ಅಲ್ಲ, ಅದಕ್ಕೆ ಚಾ ಎಲ್ಲ ಕಾಫಿ ಎಲ್ಲ ಕುಡಿದ್ರೆ ಮತ್ತೆ ಕೂಡ ಹೀಟ್ ಆಗ್ತದೆ, ಅದಕ್ಕೆ ರಾಗಿ ಮಾಡುದೀಗ. ಇಲ್ಲಿ ಒಂದೆರಡು ಗ್ಲಾಸಷ್ಟು ನೀರು ತಗೊಳ್ತೇನೆ, ಆಮೇಲೆ ಇಲ್ಲಿ ಒಂದು ಗ್ಲಾಸಷ್ಟು ತೆಂಗಿನಕಾಯಿ ಹಾಲು. ನಾವು ಹೀಗೆ ಡೈರಿ ಹಾಲು ಕೂಡ ಹಾಕ್ಬೋದು, ತೆಂಗಿನಕಾಯಿ ಹಾಲು ಕೂಡ ಹಾಕ್ಬೋದು, ಅದು ನಿಮ್ಮ ಇಷ್ಟ, ಯಾವುದು ಬೇಕಿದ್ರೂ ಹಾಕ್ಬೋದು. ಒಂದೆರಡು ಸ್ಪೂನಷ್ಟು ರಾಗಿ ತಗೊಂಡಿದ್ದೇನೆ, ದೊಡ್ಡ ಸ್ಪೂನು ಈ ರೀತಿ. ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇಡ್ತೇನೆ. ಈಗ ಇದಕ್ಕೆ
ಸಕ್ಕರೆ ಹಾಕ್ತು, ನಾನು ಬೆಲ್ಲ ಹಾಕಿದ್ದು ಆದರೆ ಇವತ್ತು ಮುಗ್ದಿತ್ತು. ಈಗ ಒಂದು 3 ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಈಗ ಈ ಮಿಕ್ಸ್ ಮಾಡಿರುವಂಥ ರಾಗಿಯನ್ನು ಕುಡಿದಕ್ಕೆ ಹಾಕ್ತೇನೆ. ಇದೀಗ ರೆಡಿ ಆಯಿತು. ಇದು ನೀವು ದಪ್ಪ, ನಿಮಗೆ ತೆಳು ಬೇಕಿದ್ರೆ ತೆಳು ಮಾಡ್ಬೋದು, ದಪ್ಪ ಬೇಕಿದ್ರೆ ದಪ್ಪ ಮಾಡ್ಬೋದು. ದಪ್ಪ ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದರೆ ಆಯಿತು. ರಾಗಿ ಹಿಟ್ಟನ್ನು ಬೆಳಿಗ್ಗೆ ಬೆಳಿಗ್ಗೆ ತಂಪಾದ ಪಾನೀಯ ರೆಡಿಯಾಗಿದೆ. ಪುಟಾಣಿ ಇತ್ತಲ್ಲ, ಈಗ ಇಷ್ಟಿಷ್ಟು ದೊಡ್ಡದಾಗ್ತಾ ಬಂದಿದೆ ಎಲ್ಲ ಗಿಡ. ಮತ್ತು ಈ ಬಕೆಟ್ಗೆ ಹಾಕೋದು, ಬೀಜ ಹಾಕೋದು ಕೂಡ ನಾನು ನಿಮಗೆ ತೋರಿಸಿದ್ದೆ ಅಲ್ಲ ನೋಡಿ, ಇದರಲ್ಲಿ ಎಲ್ಲ ಚಿಗುರು ಬರ್ತಾ ಉಂಟು ಪುಟಾಣಿ. ಈ ಗಿಡ ತುಂಬ ಬೀಜ ಆಗಿದೆ, ಎಷ್ಟು ಕೂಡ ಗಿಡ ಮಾಡ್ಬೋದು. ಫುಲ್ಲು ಗಿಡ ಬೀಜದಿಂದ ತುಂಬಿದೆ. ಈಗ ಮಗನಿಗೆ ಸ್ಕೂಲಿಗೆ ಟಿಫಿನ್ ಪ್ಯಾಕ್ ಮಾಡ್ತಾ ಇದ್ದೇನೆ, ಸ್ನ್ಯಾಕ್ಸಿಗೆ ಮತ್ತು ಲಂಚಿಗೆ. ನಿನ್ನೆ ಚಿಕನ್ ಮಸಾಲ ಸ್ವಲ್ಪ ತೆಗೆದಿಟ್ಟಿದ್ದೆ, ಅದನ್ನೇ ಸ್ವಲ್ಪ ಬಿಸಿ ಮಾಡಿಕೊಟ್ಟೆ. ಬೆಳಗ್ಗೆ ಚಾಕ್ಕೆ ನೀರು ದೋಸೆ ಮತ್ತು ನಿನ್ನದು ಚಿಕನ್ ಗ್ರೇವಿದು ಸ್ವಲ್ಪ ತೆಗೆದಿಟ್ಟಿದ್ದಲ್ಲ ಅದೇ ಇತ್ತು. ನಾನು ಚಿಕನ್ ಸುಕ್ಕ ಮಾಡಲಿಕ್ಕೆ ಮಸಾಲ ಹುರಿತಾ ಇರೋದು. ಈಗ ನಿನ್ನೆ ಬಿರಿಯಾನಿ ಮಾಡಿದ್ದೆ ಅಲ್ಲ, ಅದರಲ್ಲಿ ಸ್ವಲ್ಪ ಚಿಕನ್ ಇಟ್ಟಿದ್ದೆ ಇವತ್ತಿಗೆ ಸುಕ್ಕ ಮಾಡಲಿಕ್ಕೆ, ಅದನ್ನೀಗ ಮಾಡ್ತಾ ಇದ್ದೇನೆ. ಚಿಕನ್ ಸುಕ್ಕ ತುಂಬ ಸರ್ತಿ ರೆಸಿಪಿ ಹಾಕಿದ್ದೇನೆ, ಹಾಗಾಗಿ ಇವತ್ತು ತೋರಿಸ್ತಾ ಇಲ್ಲ ರೆಸಿಪಿ ಅಂತ ತೋರಿಸ್ತಾ ಇಲ್ಲ. ನಾನು ಹುರಿದಿರುವ ಮಸಾಲವನ್ನು ಈಗ ಮಿಕ್ಸಿಯಲ್ಲಿ ಪುಡಿ ಮಾಡಿದ್ದೇನೆ. ಇದನ್ನು ಟಿಫಿನಿಗೆ ಹಾಕಿ ಇಟ್ಕೊಳ್ತೇನೆ, ಯಾಕಂದರೆ ಎಷ್ಟು ಬೇಕೋ ಅಷ್ಟೇ ಹಾಕಿ ಉಳಿದಿರುವ ಮಸಾಲ ಬೇರೆ ಪದಾರ್ಥಕ್ಕೆ ನೀವು ಯೂಸ್ ಮಾಡ್ಬೋದು. ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ತಗೊಂಡಿದ್ದೇನೆ. ಇದನ್ನು 1 ರೌಂಡ್ ತಿರುಗಿಸ್ತೇನೆ. ಮತ್ತು ಇದಕ್ಕಿಂತ ಇಲ್ಲಿ ಹುರಿದಿರುವಂಥ ತೆಂಗಿನಕಾಯನ್ನು ಹಾಕಿ ಇನ್ನೊಂದು ರೌಂಡ್ ತಿರುಗಿಸ್ತೇನೆ. ನಾನಿಲ್ಲಿ ಚಿಕನನ್ನು ಆಯಿಲ್ ಮತ್ತು ಈರುಳ್ಳಿ ಹಾಕಿ ಬೇಯಲಿಕ್ಕಿಟ್ಟಿದ್ದೆ, ಅರಶಿನ ಮತ್ತು ಉಪ್ಪು ಕೂಡ ಹಾಕಿದ್ದೇನೆ. ಈಗ ಇದು ಬೆಂದಿದೆ, ಪುಡಿ ಮಾಡಿದ ಮಸಾಲವನ್ನು ಹಾಕ್ತೇನೆ. ಈಗ ಎಷ್ಟು ಬೇಕು ಅಂತ ನೋಡಿ ಹಾಕ್ಬೋದು. ಇದೀಗ ಮಸಾಲೆ ಜೊತೆ 1-2 ನಿಮಿಷ ಬೇಯಬೇಕು. ಈಗ ಕೊನೆಯಲ್ಲಿ ಕಾಯಿ ತುರಿ ಹಾಕ್ತಾ ಇದ್ದೇನೆ. ಇಲ್ಲಿ ತುಂಬ ಸೆಕೆ ಮಂಗಳೂರಲ್ಲಿ, ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ. ಈ ಬಿಸಿ ಅಡುಗೆಯ ಬಿಸಿ, ಆಮೇಲೆ ಈ ವಾತಾವರಣದ ಬಿಸಿ, ತುಂಬಾ ಬಿಸಿ ಉಂಟು ಇಲ್ಲಿ. ಚಿಕನ್ ಸುಕ್ಕ ರೆಡಿ ಆಗಿದೆ, ಈಗ ಊಟ ಮಾಡೋದು. ಮಧ್ಯಾಹ್ನ ಆಯಿತು, 1.5 ಗಂಟೆ ಆಗಿದೆ. ನಾನು ಚಿಕನ್ ಸುಕ್ಕ ಮಾಡಿ ಆದಮೇಲೆ ಮಲಗಿದೆ ಒಂಚೂರು, ಏನೋ ತಲೆನೋವು ಆಗ್ತಾ ಇತ್ತು ಅದಕ್ಕೆ ಮಲಗಿದೆ. ಈಗ ಎದ್ದಿದ್ದೇನೆ, ಈಗ ಊಟ ಮಾಡೋದು. ಈಗ 3:30 ಆಗ್ತಾ ಬಂತು, ನಾನು ಚಹಾ ಮಾಡಿದ್ದೇನೆ. ತುಂಬ ಬಿಸಿಲುಂಟು ಈಗ, 3:30 ಆದರೂ ಕೂಡ ಮಧ್ಯಾಹ್ನದ ಬಿಸಿಲಿನ ಹಾಗೆ ಬಿಸಿಲುಂಟು. ಹೊರಗಡೆ ನೋಡಲಿಕ್ಕೆ ಆಗುದಿಲ್ಲ ಅಷ್ಟು ಬಿಸಿಲುಂಟು. ಇನ್ನು ಏಪ್ರಿಲಲ್ಲಿ ಹೇಗಿರ್ಬೋದೇನಾ ಈ ರೀತಿ ಬಿಸಿಲಿದ್ರೆ. ಮಂಗಳೂರಲ್ಲಿ ಮೊದಲೇ ಜಾಸ್ತಿ ಸೆಕೆ ಎಲ್ಲ, ಈ ವರ್ಷ ಬೇಗನೇ ಸ್ಟಾರ್ಟ್ ಆಗಿದೆ. ಬನ್ನಿ ಚಹಾ ಕುಡಿಯುವ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ನಿಲ್ಲಿಸ್ತೇನೆ. ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.